ಶ್ರವಣದೀಪಂ ಶಿವಂ ಶಿವಂ. ಇದು ದಕ್ಷಿಣ ಕಾಶಿ ಕ್ಷೇತ್ರ ಶತಶೃಂಗ ಪರ್ವತ ಶ್ರೀ ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಅಂತರಗಂಗೆ. ಇಲ್ಲಿ ದ್ವಾಪರ ಯುಗದಲ್ಲಿ ಮುಚ್ಚುಕುಂದ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ದಂತಹ ಜಾಗ. ಈ ತಪಸ್ಸು ಮಾಡ್ತಾ ಇರಬೇಕಾದ್ರೆ ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗ ಪ್ರಾದುರ್ಭಾವ ಆಗುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಕಾಲನೇಮಿ ಎಂಬ ದೇವಾಸುರನಿಂದ ಸಂಹಾರ ಇರುತ್ತದೆ. ಆ ಸಂಹಾರ ಈ ಪ್ರಪಂಚದ ಮೂಲೆ ಮೂಲೆಗೂ ಹೋದ್ರು ಆ ಶಾಪ ವಿಮೋಚನೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನು ಈ ಶತಶೃಂಗ ಪರ್ವತದ ಮಧ್ಯಭಾಗದಲ್ಲಿ ಮುಚ್ಚುಕುಂದ ಮಹರ್ಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಆ ತಪಸ್ ಮಾಡ್ತಾ ಇರೋದನ್ನ ಯೋಗ ದೃಷ್ಟಿಯಿಂದ ನೋಡಿ ಆ ಋಷಿಗಳ ಒಂದು ಸಾನ್ನಿಧ್ಯಕ್ಕೆ ಬಂದು ಅವತ್ತುಕೊಳ್ಳುತ್ತಾರೆ. ಅವತ್ತುಕೊಂಡಾಗ ಕಾಲನೇಮಿ ಹಿಂದೆ ಇದ್ದ ಶ್ರೀಕೃಷ್ಣನನ್ನ ಓಡಿಸಿಕೊಂಡು ಬಂದು ಋಷಿಗಳ ತಪಸ್ ಬದ್ನಾಮ ಮಾಡುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಮಹರ್ಷಿಗಳು ತಪಸ್ ಭಗ್ನ ಮಾಡುವಂತಹ ಸಂದರ್ಭದಲ್ಲಿ ಕಾಲನೇಮಿ ಸುಟ್ಟು ಭಸ್ಮ ಆಗ್ತದೆ. ಆಗ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ, ಈ ಶ್ರೀಕೃಷ್ಣ ಏನಪ್ಪ ಇದೆ. ಆಗ ಕೃಷ್ಣ ಹೇಳ್ತಾನೆ, ಇದು ಕಾಲನೇಮಿ ಎಂಬ ದೇವಾಸುರ, ಅವನಿಂದ ನನಗೂ ಮತ್ತು ನನ್ನ ಸಾಮ್ರಾಜ್ಯಕ್ಕೂ ಸಂಹಾರ ಇರ್ತದೆ. ಈ ಶಾಪ ವಿಮೋಚನೆ ಎಲ್ಲಿ ಹೋಗುವಷ್ಟೆ ಅಂತ ಗೊತ್ತಾಗದೆ ಈ ಕ್ಷೇತ್ರಕ್ಕೆ ಬಂದೆ, ಇಲ್ಲಿ ಅದು ನಿವಾರಣೆ ಆಗಿದೆ ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣನು ಪ್ರಾರ್ಥನೆ ಮಾಡ್ತಾರೆ, ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ, ನಾನು ಇಲ್ಲಿ ಬಂದು ಹೋಗಿದ್ದಕ್ಕಾಗ್ಲಿ ನೀನು ತಪಸ್ ಮಾಡಿದ್ದಕ್ಕಾಗ್ಲಿ ಏನಾದರೂ ಒಂದು ಪ್ರತೀತಿ ಇರುವಂತಹ ಕ್ಷೇತ್ರ ಮಾಡು ಅಂತ ಹೇಳಿ. ಆಗ ಮಹರ್ಷಿಗಳು ಇಲ್ಲಿ ಕಾಣುವಂತಹ ಶಿವಲಿಂಗನ ಪ್ರತಿಷ್ಠೆ ಮಾಡ್ತಾರೆ. ಶಿವಲಿಂಗ ಪ್ರತಿಷ್ಠೆ ಮಾಡಿ ಕಾಶಿ ವಿಶ್ವೇಶ್ವರ ಅಂತ ನಾಮಕರಣ ಮಾಡ್ತಾರೆ. ಆ ಒಂದು ನಾಮಕರಣ ಮಾಡುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಇಲ್ಲಿ ಶುದ್ಧವಾದ ಗಂಗೆ ಸಿಗ್ತಿರೋ ಕಾರಣ ಪ್ರತಿನಿತ್ಯ ಅವರ ಒಂದು ತಪೋಬಲದಿಂದ ಕಾಶಿಗೆ ಹೋಗಿ ಗಂಗೆ ತರ್ತಾರೆ. ಗಂಗೆ ತರ್ತಾ ಇರಬೇಕಂತಹ ಸಂದರ್ಭದಲ್ಲಿ ಒಂದಿನ ಗಂಗಾ ಭವಾನಿ ನೀನ್ಯಾಕಷ್ಟು ದೂರದಿಂದ ಅವತ್ಯ, ನಾನೇನು ಸಂವಿಧಾನ ಕೊಡ್ತೀನಿ ಅಂತ ಮಾಡ್ತಾನೆ. ಆಗ ಋಷಿಗಳು ನಂಬಲ್ಲ, ಗಂಗೆಯಲ್ಲಿ ಬೇಕಾದ್ರೂ ಬರುತ್ತೆ, ಯಾರು ಬೇಕಾದ್ರೂ ಬರುತ್ತೆ, ಸ್ವಯಂ ಗಂಗಾ ಭವಾನಿ ನೀನೇ ಹೇಗೆ ಬರ್ತೀಯ ಅಂತ ಕೇಳ್ತಾರೆ. ಆಗ ಕೇಳಿದಾಗ ಮಹರ್ಷಿಗಳ ಕೈಯಲ್ಲಿದ್ದ ನಿಂಬೆಹಣ್ಣು ರುದ್ರಾಕ್ಷ ಮಾಲೆ ಗಂಡ ಇಟ್ಕೊಂಡು ಈ ಮೂರು ರೀತಿಯಿಂದ ನನ್ನನ್ನು ಕರೆದು ಬರ್ತೀನಿ ಅಂತ ವಾಗ್ದಾನ ಮಾಡ್ತಾರೆ. ಆಗ ಋಷಿಗಳ ಬಂದು ದಕ್ಷಿಣ ಭಾಗದಲ್ಲಿ ಗಂಗೆ ನಿಂಬೆಹಣ್ಣು ರುದ್ರಾಕ್ಷ ಮಾಲೆ ಗಂಡ ಭೂಮಿಯಿಂದ ಉತ್ಪತ್ತಿ ಆಗ್ತಾರೆ. ಉತ್ಪತ್ತಿ ಆಗ್ತದೆ ಬಂದು ಬರ್ತಾರೆ, ನೀರಾಗಲ್ಲ ಅಂತ ಹೇಳ್ಬಿಟ್ಟು ನಂದಿ ಬಾಯಿಂದ ಬರೋ ಥರ ಮಾಡಿ ಅದೇ ನೀರಿನಿಂದ ಪ್ರತಿನಿತ್ಯ ಸ್ವಾಮಿಗೆ ಅಭಿಷೇಕ ಮಾಡೋ ಥರ ಮಾಡಿ ಯಾರಿಗೂ ಪ್ರತಿನಿಧಿ ಭೂಮಿ ಅಂತರಾಳದಿಂದ ಬರೋದಕ್ಕೆ ಅಂತರಗಂಗೆ ಅಂತಾರೆ. ಇದು ದಕ್ಷಿಣ ಕಾಶಿ ಕ್ಷೇತ್ರ ಕಾಶಿ ವಿಶ್ವೇಶ್ವರ ಸನ್ನಿಧಿ. ಇಲ್ಲಿ ಕಾರ್ತೀಕ ಮಾಸದಲ್ಲಿ ಪಂಚಲಿಂಗ ದರ್ಶನ ಅಂತ. ಏನಪ್ಪ ಇದು ಪಂಚಲಿಂಗ ದರ್ಶನ ಅಂದ್ರೆ, ಈ ಕ್ಷೇತ್ರಕ್ಕೆ ಪಂಚಲಿಂಗ ಕ್ಷೇತ್ರ ಅಂತಾನು ಒಂದು ಕರೀತಾರೆ. ಏನು ವಿಶೇಷ ಅಂದ್ರೆ, ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ಮಹರ್ಷಿಗಳಲ್ಲಿ ಏಕಕಾಲದಲ್ಲಿ ಪಂಚಲಿಂಗ ದರ್ಶನ ಮಾಡಬೇಕು ಅಂತೇಳಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾಶಿ ವಿಶ್ವೇಶ್ವರ, ಹರಿಹರೇಶ್ವರ, ಪಾತಾಳೇಶ್ವರ, ಮಹಾಬಲೇಶ್ವರ, ಬಲಿಕಾಂತ ಐದು ಲಿಂಗಗಳಿಗೆ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಕೊನೆಯ ಸೋಮವಾರ ವಿಶೇಷ ಜಾತ್ರೆ ಇರುತ್ತದೆ. ಶಿವದೀಪೋತ್ಸವ ವಿಶೇಷವಾಗಿ ನಡೆಯುತ್ತೆ. ಶಿವರಾತ್ರಿ ವಿಶೇಷವಾಗಿ ನಡೆದು ಮಾರನೇ ದಿನ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸ್ವಾಮಿ ಮೇಲೆ ಸೂರ್ಯನ ಕಿರಣ ಸ್ಪರ್ಶ ಆಗುತ್ತೆ. ಇದು ಈ ಕ್ಷೇತ್ರದ ವಿಶೇಷ. ಮಹಾಪ್ರಾಣದೀಪಂ ಶಿವಂ ಶಿವಂ. ಈ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಕೋಲಾರದ ನಗರದ ಪಶ್ಚಿಮ ದಿಕ್ಕು ಭಾಗದ ಪರ್ವತದ ಮಧ್ಯಭಾಗದಲ್ಲಿದೆ. ಅಂತರಗಂಗೆಯ ಪರ್ವತ ಅಂತ ಈ ಕ್ಷೇತ್ರದಲ್ಲಿ ದಿನನಿತ್ಯ ವಿಶೇಷವಾಗಿ ಅಭಿಷೇಕ ಇರುತ್ತದೆ, ದಿನನಿತ್ಯ ಪೂಜೆ ಇರುತ್ತದೆ. ಅದೇ ರೀತಿಯಾಗಿ ಭಾನುವಾರ ಮತ್ತು ಸೋಮವಾರ ವಿಶೇಷವಾಗಿ ಅಭಿಷೇಕ ತುಂಬಾ ರುದ್ರಾಭಿಷೇಕ ಒಂದು ಸೋಮವಾರ ನಡೆಯುತ್ತದೆ. ಆ ಒಂದು ಸಂದರ್ಭದಲ್ಲಿ ದಿನನಿತ್ಯ ಬೆಳಿಗ್ಗೆ ಏಳೂವರೆಯಿಂದ ಸಂಜೆ ಐದು ಗಂಟೆವರೆಗೂ ದೇವಸ್ಥಾನ ಮತ್ತೆ ಅಭಿಷೇಕಗಳು ವಿಶೇಷವಾಗಿ ಅಲಂಕಾರಗಳು ಸೇವೆ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದು ಅಭಿಷೇಕ ಅರ್ಚನೆ ಅಭಿಷೇಕ ಅಲಂಕಾರ ಇತ್ಯಾದಿ ಮಾಡಿಸ್ತೀವಿ. ಇಲ್ಲಿ ನಾವು ಏನಾದ್ರೂ ಪ್ರಾರ್ಥನೆ ಮಾಡಿಕೊಂಡು ಏನಪ್ಪ ಶಿವನಿಗೆ ಇಲ್ಲಿ ಪ್ರಾರ್ಥನೆ ಮಾಡೋದು ಅಂದ್ರೆ, ಇಲ್ಲಿ ಸ್ವಾಮಿ ಅಭಿಷೇಕ ಪ್ರಿಯ, ಯಾವುದೇ ಆಭರಣಗಳು ಅಲಂಕಾರಗಳು ಇಲ್ಲ. ಸ್ವಾಮಿಗೆ ಅಭಿಷೇಕ ಮಾಡಿಸ್ತೀವಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಬಂದಂತಹ ಭಕ್ತಾದಿಗಳ ಕಷ್ಟಗಳು ಇದ್ದು ನಿವಾರಣೆ ಆಗಿದೆ ಅಂತ ಹೇಳಿ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷವಾಗಿ ತಿಳಿಸ್ತಾ ಇರ್ತಾರೆ. ಪ್ರಾಣದೀಪಂ ಶಿವಂ ಶಿವಂ. ಇಲ್ಲಿ ಬರುವಂತಹ ಭಕ್ತಾದಿಗಳು ಮುಖ್ಯವಾಗಿ ರೈತರಾಗಿರ್ತಾರೆ. ಏನಪ್ಪ ರೈತರು ವಿಶೇಷ ಅಂದ್ರೆ, ಇಲ್ಲಿ ಗಂಗೆ ತಗೊಂಡೋಗಿ ಅವರು ಬೋರು ಕೊಡವೆ ಬಾವಿಗೆ
ನೀರು ಪೂಜೆ ಮಾಡಿಸ್ಕೊಂಡು ಅಲ್ಲಿ ನೀರಾಗ್ತಾರೆ. ಎಷ್ಟೋ ಬಾವಿಗಳು ನೀರಿಲ್ದೆ ಬೋರ್ ಇಲ್ದೆ ಬರೋ ನೀರಿಲ್ದೆ ಇದ್ರು ಸಹ ಆ ಒಂದು ನೀರು ಮತ್ತೆ ಹುಟ್ಟಿದೆ. ಆ ಒಂದು ಇಲ್ಲಿ ಕ್ಷೇತ್ರದ ಮಹಿಮೆ ಈ ಸ್ವಾಮಿ ಅನುಗ್ರಹಕ್ಕೆ ನಡೀತಾರೆ. ಇನ್ನೊಂದೇನಪ್ಪ ವಿಶೇಷ ಅಂದ್ರೆ ಮಾಂಗಲ್ಯ ದೋಷ ಮದುವೆ ಆಗದೆ ಇರೋದು ಯಾರಾದ್ರೂ ಇದ್ರೆ ಇಲ್ಲಿ ಬಂದು ಅಭಿಷೇಕ ಆಗಿ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಅವರಿಗೆ ಅಭಿಷೇಕ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಆ ತೀರ್ಥ ಸ್ನಾನ ಮಾಡಿಸಿದಾಗ ಅವರಿಗೆ ದೋಷ ನಿವಾರಣೆ ಆಗಿ ಬೇಗ ಮಾಂಗಲ್ಯವಾಗದೇ ಇರುತ್ತೆ. ಸಂತಾನವಾಗಿ ಕೂಡ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟೋ ಜನ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರೋರೆಲ್ಲ ಸಂತಾನವಾಗಿ ಹೆಣ್ಣು ಮಕ್ಕಳೇ ಜಾಸ್ತಿ ಆಗಿರೋದು ವಿಶೇಷ. ಇಲ್ಲಿ ನಂದಿ ಬಾಯಿಂದ ನೀರು ತಗೊಂಡೋಗಿ ತುಂಬಾ ಜನ ನಮ್ಗೆ ವಿಶೇಷ ವಿಷಯ ತಿಳಿಸ್ತಾರೆ. ಏನಪ್ಪ ಅಂದ್ರೆ ತುಂಬಾ ನೀರು ತಗೊಂಡೋಗಿ ನಮ್ಗೆ ಆರೋಗ್ಯ ಸಿಗೋದಿದೆ, ಮತ್ತೆ ನೀರೆಲ್ಲ ನಮ್ಮ ಬಾವಿಗಳಲ್ಲಿ ತೋಟಗಳಲ್ಲೆಲ್ಲ ನೀರು ನಿಂತ ನಮ್ಗೆ ಸಿಕ್ಕಿದೆ ಎಲ್ಲ ವಿಶೇಷ ಹೇಳ್ತಾರೆ. ಮಹಾಪ್ರಾಣದೀಪಂ ಶಿವಂ ಶಿವಂ. ಅಂತರಗಂಗೆ ದೇವಾಲಯದಲ್ಲಿ ಗಣೇಶ ವಿಶಾಲಾಕ್ಷಮ್ಮ ದೇವರಿರುವುದು ಇಲ್ಲಿನ ಮತ್ತೊಂದು ವಿಶೇಷ. ಅಂತರಗಂಗೆಯ ವಿಶೇಷ ವೈವಿಧ್ಯತೆಯನ್ನು ತಾವು ನೋಡಿ ಧನ್ಯರಾಗಿ. ಈ ಮಹಾಗಣಪತಿಯು ಎಡಗುರಿ ಮಹಾಗಣಪತಿ ಅಂತ ಹೇಳಿದ್ರು. ಏನಪ್ಪ ವಿಶೇಷ ಅಂದ್ರೆ ಎಡಗುರಿ ಸ್ವಾಮಿ ಸಣ್ಣಲ್ಲೂ ಎಡಗಡೆ ಇರುವಂತಹ ಮಹಾಗಣಪತಿನ ನಾವು ಎಡಗುರಿ ಮಹಾಗಣಪತಿ ಅಂತ ಹೇಳ್ತೀವಿ. ಇಲ್ಲಿ ಸಂಕಷ್ಟರ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ದಿನ ಪ್ರಾತಃ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೀತಾರೆ. ರುದ್ರಾಭಿಷೇಕ ಇತ್ಯಾದಿ ಇರೋದ್ರಿಂದ ಮೊದಲನೇದಾಗಿ ಇಲ್ಲಿ ಮಹಾಗಣಪತಿಗೆ ಅಭಿಷೇಕ ಆದ ನಂತರನೇ ನಾವು ಬೇರೆ ಪರಿವಾರ ದೇವರು ಪ್ರಧಾನ ದೇವರಿಗೆ ಅಭಿಷೇಕ. ಮತ್ತೆ ಏನಪ್ಪ ದಿನನಿತ್ಯ ಏನು ಅಂದ್ರೆ ಮಹಾಗಣಪತಿಗೆ ಮೊದಲನೇದು ಪೂಜೆ ಆಗ್ಬೇಕು. ಈ ಪೂಜೆ ಆಗಿ ಇಲ್ಲಿ ದೇವರ ನೈವೇದ್ಯ ಎಲ್ಲ ಆದ ನಂತರ ಇಲ್ಲಿ ಬೇರೆ ದೇವರಿಗೆ ಪೂಜೆ ನಡೆಯುತ್ತೆ. ಈ ಮಹಾಗಣಪತಿ ಪ್ರಾರ್ಥನೆ ಮಾಡಿಕೊಂಡು ತುಂಬಾ ಜನ ಹೋಗ್ತಾರೆ. ಅವರ ಸರ್ವ ಕಾರ್ಯಗಳು ಎಲ್ಲನು ನಿರ್ವಿಘ್ನವಾಗಿ ಈ ಮಹಾಗಣಪತಿ ಅನುಗ್ರಹದಿಂದ ನಡೆದಿದೆ. ಈ ಮಹಾಗಣಪತಿಗೆ ಪ್ರತಿ ಸೋಮವಾರ ವಿಶೇಷವಾಗಿ ಅಭಿಷೇಕ, ಪ್ರಾತಃ ಕಾಲದಲ್ಲಿ ವಿಶೇಷ ಅಭಿಷೇಕ, ಆಮೇಲೆ ಶಿವರಾತ್ರಿ ನಾಲ್ಕು ಯಾಮಕ್ಕೂ ಮೊದಲು ಪ್ರತಿ ಯಾಮಕ್ಕೂ ಸಹ ಇಲ್ಲಿ ಮಹಾಗಣಪತಿಗೆ ಅಭಿಷೇಕ ಆದ ನಂತರ ಮಹನ್ಯಾಸ ಪೂರ್ವಕ ರುದ್ರಾಭಿಷೇಕ ಸ್ವಾಮಿಗೆ ನಡೆಯುತ್ತೆ. ಆಮೇಲೆ ಅಲಂಕಾರ ವಿಶೇಷವಾಗಿ ನಡೀತಾನೆ ಇರ್ತದೆ, ಏನು ತೊಂದರೆ ಇಲ್ಲ. ಆಮೇಲೆ ಅಭಿಷೇಕಾದಿಗಳು ದಿನನಿತ್ಯ ಮಾಡಿಸೋರು ಭಕ್ತಾದಿಗಳು ಮಾಡಿಸ್ತಾನೆ ಇರ್ತಾರೆ. ನಿರ್ವಿಘ್ನವಾಗಿ ಎಲ್ಲಾನು ನಡೆಯುತ್ತೆ ಅಂತ ಹೇಳಿ ಭಕ್ತಾದಿಗಳು ಸಹ ನಮ್ಗೆ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಭಗವಂತ ಮಹಾಗಣಪತಿ ಅನುಗ್ರಹ ಎಲ್ರಿಗೂ ಆಗ್ತಾನೆ ಇರುತ್ತೆ. ನಮಗೂ ಅದು ಸಾಕಷ್ಟು ನಿದರ್ಶನಗಳು ಆಗಿದೆ. ಅಂತರಗಂಗೆ ಕ್ಷೇತ್ರದ ಪ್ರಧಾನ ದೇವಿ ಅಮ್ಮನವರು ಶ್ರೀ ವಿಶಾಲಾಕ್ಷಿ ಅಮ್ಮನವರು. ಈ ವಿಶಾಲಾಕ್ಷಿ ಅಮ್ಮನವರಿಗೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಅಭಿಷೇಕಾದಿಗಳು ನೈವೇದ್ಯಾದಿಗಳು ನಡೀತಾನೆ ಇರುತ್ತೆ. ಲಲಿತಾ ಸಹಸ್ರನಾಮ ಲಲಿತಾ ಸ್ತೋತ್ರ ಪೂಜೆಗಳು ನೆರವೇರ್ತಾರೆ. ಇಲ್ಲಿ ಏನಪ್ಪ ವಿಶೇಷ ಅಮ್ಮನವರು ಅಂದ್ರೆ ನಾವು ನವರಾತ್ರಿಯಲ್ಲಿ
ದಿನನಿತ್ಯ ಪ್ರಾತಃ ಕಾಲದಲ್ಲಿ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಭಕ್ತಾದಿಗಳು ಆ ಒಂದು ಸಂದರ್ಭದಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅಮ್ಮನವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಆ ಒಂದು ಈಡೇರುತ್ತೆ ಅಂತ ಹೇಳಿ ಭಕ್ತಾದಿಗಳು ಹೇಳಿದ್ದಾರೆ. ನಮಗೂ ಸಾಕಷ್ಟು ಅನುಭವ ಆಗಿದೆ. ಇದೇ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರಗಳು, ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರ ಸಹ ವಿಶೇಷವಾಗಿ ಅಲಂಕಾರಗಳಿರುತ್ತೆ. ಪ್ರಾತಃ ಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರಗಳು ನೆರವೇರ್ತವೆ. ಇಲ್ಲಿ ಅಮ್ಮನವ್ರಿಗೆ ಪ್ರಿಯವಾದಂತಹ ಏನಪ್ಪ ವಿಶೇಷ ಅಂದ್ರೆ ಮಡಿಲು ಸಾಮಾನು, ಸೀರೆ, ಅರಿಶಿನ, ಕುಂಕುಮ ಮಡಿಲಕ್ಕೆ ತಂದು ನಾವು ಪ್ರಾರ್ಥನೆ ಮಾಡಿದ್ರೆ ಅಮ್ಮನವರು ಕೋಡಿದ ಇಷ್ಟಾರ್ಥಗಳು ಕೊಡ್ತಾರೆ ಅಂತೇಳಿ ನಮ್ಮ ಹಿರಿಯರಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅದೇ ರೀತಿಯಾಗಿ ಭಕ್ತಾದಿಗಳು ಹೇಳಿದ್ದಾರೆ. ನಾವು ಅದನ್ನ ಬೇಕಾದಷ್ಟು ನಿದರ್ಶನಗಳು ನಾವು ನೋಡಿದ್ವಿ. ಇಲ್ಲಿ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಂಟಕ ದೋಷ ಇತ್ತು. ಆ ಒಂದು ಪತಿಗೆ ಕಂಟಕ ದೋಷ ಇರೋದ್ರಿಂದ ಅಮ್ಮನವರಿಂದ ನಿವಾರಣೆ ಆಗಿದೆ ಅಂತ ಹೇಳಿ ಒಬ್ಬ ಭಕ್ತರು, ಅವರು ಹೊರದೇಶದಲ್ಲಿದ್ದಾರೆ, ಅವ್ರು ಈಗಲೂ ಸಹ ವರ್ಷಕ್ಕೊಂದ್ಸಲಿ ಬಂದು ಅಮ್ಮನವರ ಸೇವೆಗೆ ಏನು ಬೇಕೋ ಅದೆಲ್ಲ ಮಾಡಿ ಹೋಗ್ತಾರೆ. ವೀಕ್ಷಕರೇ, ಅಂತರ ಗಂಗೆಯ ಈ ವೈವಿಧ್ಯಮಯ ನೋಟ ಹಾಗೂ ಅಲ್ಲಿನ ಶಕ್ತಿಯ ಪವಾಡಗಳನ್ನು ತಾವು ನೋಡಿ ಧನ್ಯರಾಗಿದ್ದೀರಿ. ಆ ದೇವರ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.